ಕಾಂಗ್ರೆಸ್ ಪಾರ್ಟಿ ಅವರ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಲಿ ಸಾಕು. ಕಳೆದ 10 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಹೆಂಗದ? ಇಡೀ ದೇಶದಲ್ಲಿ 3 ಕಡೆ ಅವರು 3 ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿದ್ದಾರೆ. ಅದರಲ್ಲಿ ಒಂದು ರಾಜ್ಯ ಅವರ ಆಂತರಿಕ ಬೇಗುದಿಂದಾಗಿ, ಆಂತರಿಕ ಜಗಳದಿಂದಾಗಿ ಕೈಬಿಟ್ಟು ಹೊಂಟಿದೆ. ತೋರಿಸಿರುವಂಥ ಎಲ್ಲ ಸಮೀಕ್ಷೆಗಳು ಅವ್ಯಾವ BJP ಸಮೀಕ್ಷೆಗಳಲ್ಲ, ಕಾಂಗ್ರೆಸ್ ಪಾರ್ಟಿ 50 ಸ್ಥಾನ ದಾಟುವುದಿಲ್ಲ ಅಂತ ಹೇಳಿದ್ರು. ಮಮತಾ ಬ್ಯಾನರ್ಜಿ ಚಾಲೆಂಜ್ ಹಾಕಿದ್ದಾರೆ, 42 ಸೀಟ್ಗಿಂತ ಜಾಸ್ತಿ ಗೆದ್ದು ತೋರಿಸ್ತೀವ್ರು. ಮೊದಲು ನಿಮ್ಮದು ಇಂಡಿ ಘಟಬಂಧನ ಅದಲ್ಲ, ಇಂಡಿ ಆ ಇಂಡಿ ಘಟಬಂಧನನ ಸರಿ ಮಾಡ್ಕೊರಿ. ಆ ನಂತರ ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮೆಜಾರಿಟಿ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತನಾಡ್ರಿ. ಲೋಕಸಭಾ ಚುನಾವಣೆ ಆದ ನಂತರ ಕರ್ನಾಟಕದ 136 ಗೆದ್ದೀವಿ ಅಂತೇನು ಬೀಗ್ತಾ ಇದ್ದೀರಿ, ನಿಮ್ಮಲ್ಲಿ ಏನೇನು ಜಗಳಾಗತ್ತೆ ಅನ್ನೋದನ್ನು ಸ್ವಲ್ಪ ನೆನಪಿಟ್ಕೊರಿ. ನೋಡಿ, ಇದರಲ್ಲಿ ಅಕೌಂಟ್ ಸೀಜ್ ಮಾಡಲಿಕ್ಕೆ ಈಗ ಕೋಡ್ ಆಫ್ ಕಂಡಕ್ಟ್ ಇದೆ, ಸರ್ಕಾರದ ಏನು ನಡೆಯದೇ ಇಲ್ಲ. ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ದು, ಸಾರಿ ಇನ್ಕಮ್ ಟ್ಯಾಕ್ಸ್ದವರು, ಡಿಪಾರ್ಟ್ಮೆಂಟ್ನವರು ಹಲವಾರು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ ಇಗ್ನೋರ್ ಮಾಡಿದ್ದಾರೆ. ಟ್ಯಾಕ್ಸ್ ತುಂಬಿಲ್ಲ, ತುಂಬಬೇಕಾಗಿದ್ದಂಥ ಟ್ಯಾಕ್ಸ್ ತುಂಬಿಲ್ಲ ಅಂತಂದರೆ ನೀವು ತುಂಬಿಲ್ಲ ಅಂತ ಇಟ್ಕೋರಿ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ನಿಮ್ಮನ್ನು ಬಿಡ್ತಾರೆ ಅಥವಾ ನನ್ನನ್ನು ಬಿಡ್ತಾರೆ? ಇದೆಲ್ಲರಿಗೂ ಕಾನೂನು ಒಂದೇ ಅಪ್ಲೈ ಆಗ್ತದೆ. ನಾವು ಕಾಂಗ್ರೆಸ್ ಪಾರ್ಟಿಯವ್ರದ್ದು ಏನಿದೆ, ನಾವು ಕಾನೂನಿಗಿಂತ ಅತೀತರು ಅನ್ನುವಂಥ ಭಾವನೆ ಇದೆ, ಕಾನೂನಿನ ಮೇಲೆ ಇದ್ದವರು ನಾವು ಅಂತ. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು. 1,00,000 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಏನವ್ರು ತುಂಬಬೇಕಾಗಿತ್ತು, ತುಂಬಿಲ್ಲ, ಸೀಸ್ ಮಾಡಿಲ್ಲ. ಅವ್ರ ಅಕೌಂಟ್ನಾಗಿಂದ ದುಡ್ಡನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಅದ, ಅದನ್ನು ತೊಗೊಂಡಿದ್ದಾರೆ ಅಷ್ಟೇ. ಎರಡನೇ, ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮೇಲಿನಿಂದ ಅವ್ರಿಗೆ ಸೂಚನೆ ಮುಂದಿರ್ತದೆ, ಮುಖ್ಯಮಂತ್ರಿ ಪಟ್ಟ ಮುಂದಿರಬೇಕಂದ್ರೆ BJP ಬಗ್ಗೆ ಹಿಂಗೆ ಹೇಳ್ರಿ ಅಂತ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಹೇಳ್ತಾರೆ. ರಾಹುಲ್ ಗಾಂಧಿಗಂತೂ ಏನು ಗೊತ್ತಿರೋದೇ ಇಲ್ಲ ಪಾಪ ಅವರಿಗೆ, ಅವ್ರು ಯಾರೇನು ಬರೆದು ಕೊಟ್ಟಂತ ಹೇಳ್ತಾರೆ. ಅದು ಹೊಸದು ಬರೆದು ಕೊಡೋ ತನಕ ಹಂಗೆ ತಿರುಗುತ್ತಿರ್ತದೆ ಟೇಪ್ ರೆಕಾರ್ಡ್. ಕೆಲವೊಂದು ಟೇಕ್ ರೆಕಾರ್ಡ್ ಕೊಟ್ಟರೆ ಅದು ಹೇಳ್ತಿರ್ತಲ್ಲ, ಚಂದಮಾಮ ತಿರುಗಿ ಬಂದ, ಚಂದಮಾಮ 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 ಅಂತ ಹಂಗೆ ಅವ್ರು ಹಂಗೆ ಹೇಳ್ಕೋತಾನೆ ಇರ್ತಾರೆ ಅವರು. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಏನು ತಿಳಿಯೋದಿಲ್ಲ. ಆದರೆ ದುರ್ದೈವ ಎಂದ್ರೆ ರಾಹುಲ್ ಗಾಂಧಿಯವರ ಒಂದು ದಾರಿಯಲ್ಲಿ ಇವ್ರು ಹೋಗ್ತಾ ಇರುವಂಥದ್ದೇ ಒಂದು ಬಹುದೊಡ್ಡ ದುರಂತ ಸಿದ್ದರಾಮಯ್ಯನವರು. ಎರಡನೇದಾಗಿ DMK ಪಾರ್ಟಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಇಂಡಿ ಘಟಬಂಧನ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಮಾಡಲಿಕ್ಕೆ ಕೊಡೋದಿಲ್ಲ ಅಂತ. ನೀವು ಮೇಕೆದಾಟುಗಾಗಿ ಪಾದಯಾತ್ರೆ ಮಾಡಿದ್ರಿ ವಿರೋಧ ಪಕ್ಷದಲ್ಲಿದ್ದಾಗ, ಆಮೇಲೆ ದೆಲ್ಲಿಯಲ್ಲಿ ಬಂದು ಪ್ರತಿಭಟನೆ ಆದ್ರಿ. ಈಗೇನು ಹೇಳ್ತೀರಿ ನೀವು? ಇಂಡಿ ಸ್ಟ್ಯಾಂಡ್ ಏನು? ಹಂಗಾರ ಇಂಡಿ ಘಟಬಂಧನದ ಸ್ಟ್ಯಾಂಡ್ ಏನು? ಇಂಡಿ ಅಲೈನ್ಸ್ದ ಸ್ಟ್ಯಾಂಡ್ ಏನು? ನೀವು ತಾಕತ್ತಿದ್ರೆ ಹೇಳ್ತೀರ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ. DK ಶಿವಕುಮಾರ್ ಹೇಳ್ತಾರೆ, ನಾನು ನೀರಾವರಿ ಸಚಿವಾಗಿರೋದು ಅದನ್ನು ಮಾಡೋಕ್ಕಾಗಿ ಅಂತ ಹೇಳ್ತಾರೆ. ಅಲ್ಲ, ಮಾಡೋಕ್ಕಾಗಿ ಅಂತ ಹೇಳಿದರೆ ಅವ್ರ ಸ್ಟೇಟ್ಮೆಂಟ್, ಇಂಡಿ ಘಟಬಂಧನ ಬಂದರೆ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಪ್ರಮುಖ ಹಂಗಾರೆ ಅವ್ರನ್ನ ಹೊರಗೆ ಹಾಕ್ರಿ ನೀವು ಇಂಡಿ ಘಟಬಂಧನದಿಂದ ತಾಕತ್ತಿದ್ರೆ. ಅಲ್ಲೇ ನಿಮ್ಮದು ಅಲೈನ್ಸ್, ಕಾಂಗ್ರೆಸ್ ಪಾರ್ಟಿ ಮತ್ತು DMK ಅಲ್ಲಿ ಅಲೈನ್ಸ್, ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ಅಂದರೆ ಅಧಿಕಾರದಲ್ಲಿ ಇದ್ದಾಗ ಒಂದು, ಅಧಿಕಾರದಾಗ ಇಲ್ಲದೇ ಇದ್ದಾಗ ಒಂದು, ಇವ್ರ ಸ್ಥಿತಿ ಇದೇ ಇದೆ. ಮಾದಾಯಿ ಬಗ್ಗೆ ಹಿಂಗೆ ಹೇಳಿದ್ರು, ಒಂದು ಹನಿ ನೀರು ಕೊಡೋದಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇದು ಇವ್ರ ಬದ್ಧತೆ ಅಪೋಸಿಷನ್ದಲ್ಲಿದ್ದಾಗ ಡ್ರಾಮಾ ಮಾಡಲಿಕ್ಕೆ, ಪೊಸಿಷನ್ದಾಗಿದ್ದಾಗ ದಿಕ್ಕು ತಪ್ಪಿಸ್ಲಿಕ್ಕೆ. ಸರ್, ಇನ್ನೊಂದು ಆಪರೇಷನ್ ಕಮಲ ಮಾಡ್ತಿದ್ರಂತೆ, ಕಾಂಗ್ರೆಸ್ ಬೆಂಬಲಿತ ಶಾಸಕರಿಗೆ 50 ಕೋಟಿ ರೂಪಾಯಿ ಡಿಮ್ಯಾಂಡ್ ಇರ್ತಾರಂತೆ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾರೆ. ಆಪರೇಷನ್ ಕಮಲ ಮಾಡಿದರೆ ಅವ್ರ ಸರ್ಕಾರ ಉಳಿತಿರಲಿಲ್ಲ, ಯಾವ ಆಪರೇಷನ್ ಕಮಲ ನಡೆದಿಲ್ಲ. ಅವರಲ್ಲಿ ಬೇಗುದಿ, ಅವರಲ್ಲಿ ಭಿನ್ನಮತ ಸಿದ್ದರಾಮಯ್ಯನವ್ರಿಗೆ ಮತ್ತು ಇವರಿಗೆ ಸಿಕ್ಕಾಪಟ್ಟೆ ಬಡದಾಟದ. ಆ ಬಡದಾಟದ ಪರಿಣಾಮವಾಗಿ ಹೆದರಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೆ. BJPಯಲ್ಲಿ ಒಕ್ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. BJPಯಲ್ಲಿ ಕಾಂಗ್ರೆಸ್ದಲ್ಲಿ ಒಕ್ಕಟ್ಟದಂತ DK ಶಿವಕುಮಾರ್ ಮತ್ತು ಇವರು ಬಡದಾಡ್ತಾ ಇರೋದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬಡದಾಟ ಜಗ ಜಾಹೀರದ. ಸಿದ್ದರಾಮಯ್ಯನವರೇ ಇನ್ನು 2-3 ಜನ DCM ಮಾಡ್ಬೇಕಂತ ಗುಂಪು ಕಟ್ಟು ಕಳಿಸ್ತವ್ರ ಯಾರು? ಸಿದ್ದರಾಮಯ್ಯನವರ ನಾವ ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅವರು? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.